ಗೈಸ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಿಫ್ತ್ ಸೆಮಿಸ್ಟರ್ ಬಿಕಾಂ ಬೆಂಗಳೂರು ಸಿಟಿಗೆ, ಬೆಂಗಳೂರು ಯೂನಿವರ್ಸಿಟಿಗೆ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯವರಿಗೆ ಎಲ್ಲರಿಗೂ ಕೂಡ ಬಿಕಾಂ ಫಿಫ್ತ್ ಸೆಮಿಸ್ಟರ್ ಇದೆ. ಇದು ಮುಂಚೆ ಥರ್ಡ್ ಸೆಮಿಸ್ಟರ್ಗೂ ಇತ್ತು, ಹಳೆ ಸಿಲೆಬಸ್ ಸಿಬಿಸಿಎಸ್ ಸಿಲೆಬಸ್ಗೆ ಇತ್ತು. ಈಗ ಸದ್ಯಕ್ಕೆ ನಾನು ಎನ್ಇಪಿ ಸಿಲೆಬಸ್ ನವರಿಗೆ, ನಾನ್ ಎನ್ಇಪಿ ಇಬ್ಬರಿಗೂ ಆಗುತ್ತೆ. ಇಲ್ಲಿ ಮೊನ್ನೆ ಬೆಂಗಳೂರು ಯೂನಿವರ್ಸಿಟಿಯವ್ರಿಗೆ ಆಯ್ತು, 8ನೇ ತಾರೀಕು ಎಕ್ಸಾಮ್ ಆಯ್ತು. ಅವ್ರಿಗೆ ಒಂದು 5 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ಏನಕ್ಕೆ? ಕ್ಯಾಲ್ಕುಲೇಷನ್ ಆಫ್ ಲಿವರೇಜಸ್ ಮೇಲೆ, ಫೈನಾನ್ಶಿಯಲ್ ಮ್ಯಾನೇಜ್ಮೆಂಟ್. ಈ ನೋಡಿ, ಈ ಪ್ರೊಫಾರ್ಮಾ ಒಂದ್ ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ 5 ಮಾರ್ಕ್ಸ್ ಕಣ್ ಮುಚ್ಕೊಂಡು ಕಣ್ ತೆಗೆದ್ರೆ ಬರುತ್ತೆ. ಕಣ್ ಮುಚ್ಕೊಂಡು ಕಣ್ ತೆಗೆದ್ರೆ 5 ಮಾರ್ಕ್ಸ್. ಬಟ್ ಯು ಶುಡ್ ರಿಮೆಂಬರ್ ಫಾರ್ಮುಲಾ ನಂಬರ್ 1, 2, 3. ಇಲ್ಲಿ ಆಪರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಎನ್ಇ, ಫೈನಾನ್ಶಿಯಲ್ ಲಿವರೇಜ್ ಇಸ್ ಈಕ್ವಲ್ಸ್ ಟು ಇಬಿಐಟಿ ಡಿವೈಡೆಡ್ ಬೈ ಇಬಿಟಿ, ಅಂಡ್ ಕಂಬೈನ್ಡ್ ಲಿವರೇಜ್ ಇಸ್ ಈಕ್ವಲ್ಸ್ ಟು ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಶಿಯಲ್. ಅಂದ್ರೆ ಇದ್ರಲ್ಲಿ ಬಂದಿರೋ ಆನ್ಸರ್, ಇದ್ರಲ್ಲಿ ಬಂದಿರೋ ಆನ್ಸರ್ ಮಲ್ಟಿಪ್ಲೈ ಮಾಡಿದ್ರೆ ಬರೋದೇ ಕಂಬೈನ್ಡ್ ಲಿವರೇಜ್. ನಮ್ಗೆ ಕ್ವಶನ್ ನಂಬರ್ 5 ಅಲ್ಲಿ ಏನೇನಿದೆ ಅಂತ ನೋಡೋಣ. ನೋಡಿದ್ರೆ ನಮ್ಗೆ ಅರ್ಥ ಆಗಿದ್ದು ವೆರಿ ಸಿಂಪಲ್. ಕ್ಯಾಲ್ಕುಲೇಟ್ 3 ಟೈಪ್ಸ್ ಆಫ್ ಲಿವರೇಜಸ್. ಸೇಲ್ಸ್ 4 ಲ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟಂತೆ? 4 ಲ್ಯಾಕ್ಸ್. ಇಲ್ಲೇ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟ್ 25% ಅಂತ ಹೇಳ್ತಾರೆ. ನೋಡಿ, 4 ಲ್ಯಾಕ್ ರುಪೀಸ್ ಮೇಲೆ 25% ಅಂತ ಹೇಳಿದ್ರೆ 1 ಲ್ಯಾಕ್ ರುಪೀಸ್ ಬರುತ್ತೆ, ಕರೆಕ್ಟಾ? ಹಾಗಾದ್ರೆ 4 ಲ್ಯಾಕ್ಸ್ ಅಲ್ಲಿ 1 ಲ್ಯಾಕ್ ಹೋದ್ರೆ ಕಾಂಟ್ರಿಬ್ಯೂಷನ್ ಎಷ್ಟು ಬಂದಿದೆ? 3 ಲ್ಯಾಕ್ಸ್ ಬಂದಿದೆ, ಕರೆಕ್ಟಾ? ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ 75,000 ಅಂತ ಹೇಳ್ತಾ ಇದಾರೆ. 75,000 ಮಾಡಿದ್ರೆ ಬರೋದು 2,25,000. ಏನ್ ಬರುತ್ತೆ? ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಬರುತ್ತೆ. ಇದರಲ್ಲಿ ಇಂಟ್ರೆಸ್ಟ್ ಕೊಟ್ಟಿಲ್ಲ ಡೈರೆಕ್ಟ್ ಆಗಿ. ಅವನ್ ಏನ್ ಹೇಳಿದಾನೆ ಅಂದ್ರೆ 15% ಡಿಬೆಂಚರ್ಸ್ 50,000 ರುಪೀಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ 50,000 ಮೇಲೆ 15% ಏನ್ ಕೊಡ್ಬೇಕು? ಇಂಟ್ರೆಸ್ಟ್ ಕೊಡ್ಬೇಕು. 7,500 ಆಗುತ್ತೆ, ಕರೆಕ್ಟ್ ಏನಮ್ಮ? ಅಲ್ಲಿಗೆ ಇಬಿಐಟಿ ನಮಗೆ 2,17,500 ರುಪೀಸ್ ಇದೆ. ಟ್ಯಾಕ್ಸ್ ರೇಟ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ? 50% ಆಫ್ 2,17,500 ಎಷ್ಟು ಬರುತ್ತೆ? 50% ಎಷ್ಟು ಬರುತ್ತೆ? 1,08,750. ಅಲ್ಲಿಗೆ ಸೇಮ್ 1,08,750 ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ, ಕರೆಕ್ಟಾ? ಈಗ ಏನ್ ಮಾಡಬಹುದು ನಾವು? ಎಲ್ಲ ಗೊತ್ತಾಗಿದೆ, ಕರೆಕ್ಟಾ? ಕಾಂಟ್ರಿಬ್ಯೂಷನ್ 3 ಲ್ಯಾಕ್ಸ್, ಹೌದಾ? ಇಬಿಐಟಿ 2,25,000, ಇಬಿಟಿ 2,17,500. ನಮಗೆ ಬೇಕಾಗಿರೋದು ಈ ಮೂರೇ ವ್ಯಾಲ್ಯೂಸ್, ಕಾಂಟ್ರಿಬ್ಯೂಷನ್, ಇಬಿಐಟಿ, ಇಬಿಟಿ. ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಈಸ್ 3 ಲ್ಯಾಕ್ಸ್, ಇಬಿಐಟಿ ಈಸ್ 2,25,000. ಎಷ್ಟು ಬರುತ್ತೆ ಹೇಳಿ? 1.33 times ಅಂತ ಹೇಳ್ತೀವಿ. ಅಲ್ಲಿಗೆ ಆಪರೇಟಿಂಗ್ ಲಿವರೇಜ್ ಇಸ್ 1.33 times. ಫೈನಾನ್ಶಿಯಲ್ ಲಿವರೇಜ್ಗೆ ಇಬಿಐಟಿ 2,25,000, ಇಬಿಟಿ ಈಸ್ 2,17,500. ಎಷ್ಟು ಬರುತ್ತೆ? 1.03 times. ಅಲ್ಲಿಗೆ ಕಂಬೈನ್ಡ್ ಲಿವರೇಜ್ 1.33 into 1.03 is equals to 1.37 times. ಸರ್, ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ಬರುತ್ತೆ. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ವೆರಿ ವೆರಿ ಸಿಂಪಲ್, ಕರೆಕ್ಟಾ? ನೋಡಿ, ಇದೇ ಕ್ವಶನ್ ಪೇಪರ್ ಅಲ್ಲೇ ಇನ್ನೊಂದು 14 ಮಾರ್ಕ್ಸ್ ಕೊಟ್ಟಿದ್ದಾನೆ, ಫೈನಾನ್ಸಿಂಗ್ ಡಿಸಿಷನ್ ಮೇಲೆ. ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ.